ಇದೆಲ್ಲವೂ ಕೂಡ ನಮ್ಮ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ಮೋದಿಯವರ ಒಂದು ಗುಜರಾತಕ್ಕೆ, ಇದು ಒಂದೇ ಅಲ್ಲ, ಇದು ಒಂದು ಪ್ರಧಾನಮಂತ್ರಿಯಾಗಿ ಕೊಡುಗೆ. ಈ ಸಲನೂ ಕೂಡ ಸುಮಾರು ವರ್ಷಗಳಿಂದ, ಎಷ್ಟೋ ವರ್ಷಗಳಿಂದ ಇಲ್ಲಿ ಭಾರತೀಯ ಜನತಾ ಪಕ್ಷ ನೆಲವೂರಿದೆ. ಆದರೆ ಇಷ್ಟೊಂದು ಜನ ನಿರೀಕ್ಷೆ ಮಾಡಿದ್ದೆಲ್ಲ, ತಾವು ನೋಡಿದಿರಿ ಪತ್ರಿಕೆಗಳಲ್ಲಿ ಬೇರೆ ಬೇರೆ ಶಬ್ದಗಳನ್ನು ನಾವೆಲ್ಲ ನೋಡಿದೆವು, ಓದಿದೆವು. ಅದು ಎಲ್ಲರ ನಿರೀಕ್ಷೆ ಮೀರಿ ಗುಜರಾತದ ಒಂದು ಪರಿಣಾಮ ಇವತ್ತು ಹೊರಗೆ ಬಂದದ. ನಾನು ಕೂಡ ಇದಕ್ಕೆ ಅಭಿನಂದನೆ ಹೇಳಲಿಕ್ಕೆ ಬಯಸ್ತೇನೆ. ಇದು ನಮ್ಮ ಎಲ್ಲ ಕರ್ನಾಟಕದಲ್ಲಿ ಅತ್ಯಂತ ವಿಜೃಂಭಣೆಯಿಂದ ಈ ಒಂದು ಗುಜರಾತದ ಸಮಾಚರಣೆ ಮಾಡ್ತಾರೆ. ಇಲ್ಲಿನೂ ಕೂಡ ಬಿಜಾಪುರದಲ್ಲಿ ಈ ಸದ್ಯಕ್ಕೆ ಬಹುಶಃ ಪ್ರಾರಂಭ ಆಗ್ಯದೋ ಇನ್ನು ಪ್ರಾರಂಭ ಆಗ್ತದೋ. ಈಗ ನೂರಕ್ಕೆ ನೂರು ಇದು ಬರೇ ಕರ್ನಾಟಕಕ್ಕೆ ಅಷ್ಟೇ ಆಗಂಗಿಲ್ಲರಿ. ಈಗ ದೇಶದಾಗ ಏನು 5 ಚುನಾವಣೆಗಳು ಈ ಸದ್ಯ ರಾಜ್ಯಗಳಲ್ಲಿ ಮಾಡಬೇಕಾದ್ರೆ 5 ರಾಜ್ಯಗಳಲ್ಲಿ ಇದು ಒಂದು ದೇಶ ಆಗ್ತದೆ ಅಂತೇಳಿ ನಾನು ಹೇಳಲಿಕ್ಕೆ ಬಯಸ್ತೇನೆ. ಪ್ರದೇಶದಲ್ಲಿ ಈಗ ನೋಡಿ, ಹಿಂದೆನೂ ಕೂಡ ನಮ್ಮ ಸರ್ಕಾರನೇ ಅಲ್ಲಿ ಇತ್ತು. ಸ್ವಲ್ಪ ಮಟ್ಟಿಗೆ ಜನರು ಇರ್ತದಲ್ಲ, ಹೆಚ್ಚು ಕಡಿಮೆ ಅಂಟಿ ಇನ್ಕಮ್ ಅನ್ಸೋ ಮತ್ತೊಂದು ಅಲ್ಲಿ ಬೇರೆ ಕಡೆ, ಅಲ್ಲಿ ಗುಜರಾತ್ದಲ್ಲೇ ಆಗಿಲ್ಲ, ಆದರೆ ಇಲ್ಲಿ ಹಿಮಾಚಲ ಪ್ರದೇಶದಲ್ಲಿ ಅಂಟಿ ಇನ್ಕಮ್ ಅನ್ಸಿ ಸ್ವಲ್ಪ ಕೆಲಸ ಮಾಡಿರ್ಬೋದು ಅಂತ ನನಗನ್ನಿಸ್ತು. ನಿರೀಕ್ಷೆ ಇನ್ನೂ ಹೆಚ್ಚಿತ್ತು ನಿರೀಕ್ಷೆ ಇನ್ನೂ ಹೆಚ್ಚಿತ್ತು.